ನಮಸ್ಕಾರ ಪ್ರೇ ವೀಕ್ಷಕರೇ ತಮ್ಮೆಲ್ಲರಿಗೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆತ್ಮೀರಿ ಭಾರತಾಂಬೆಯ ಪುಣ್ಯ ಗರ್ಭದಲ್ಲಿ ಜನಿಸಿ ಭಾರತದ ಕೀರ್ತಿಯನ್ನು ದಿಗಂತಕ್ಕೆ ಎತ್ತರಿಸಿದ ಬಹಳಷ್ಟು ಜನ ಮಹಾಪುರುಷರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗ್ರಗಣ್ಯರು ತಮ್ಮ ಬದುಕು ಸಾಧನೆ ವ್ಯಕ್ತಿತ್ವ ತ್ಯಾಗ ಕೊಡುಗೆಗಳ ಮೂಲಕ ಕಾಲನ ಕಿರೀಟದ ಮೇಲೆ ತಮ್ಮ ಹೆಸರು ಚಿರಸ್ಥಾಯಿಯಾಗಿ ನಿಲ್ಲುವಂತೆ ಕೆತ್ತಿಹೋದ ಈ ಮಹಾಪುರುಷ ಪರಿನಿಬ್ಬಾಣ ಹೊಂದಿ ಇಂದಿಗೆ ಅರವತ್ನಾಲ್ಕು ವರ್ಷಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ಭಾಣದ ದಿನದಂದು ಸ್ಟೇಟ್ಸ್ಮನ್ ಅನ್ನುವಂಥ ಒಂದು ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಪತ್ರಿಕೆ ಕೆಲವು ಸಾಲುಗಳನ್ನು ಬರೆಯುತ್ತೆ ಒಂದೊಂದು ಜ್ಞಾನ ಶಾಖೆಯಲ್ಲಿ ವಿದ್ವತ್ತು ಗಳಿಸಿರುವ ಮೇಧಾವಿಗಳು ಹಲವರಿದ್ದಾರೆ ಆದರೆ ಕಾನೂನು ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ತತ್ವಶಾಸ್ತ್ರ ಮತ್ತು ಕಾರ್ಮಿಕ ತತ್ವ ಮೊದಲಾದ ಭಿನ್ನ ಸ್ವರೂಪದ ಜ್ಞಾನದ ನಾನಾ ಶಾಖೆಗಳಲ್ಲಿ ಪಾಂಡಿತ್ಯದ ಅನುಭವ ಪಡೆದ ಮನುಷ್ಯಗಳಲ್ಲಿ ಒಬ್ಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಅಮೂಲ್ಯವಾದಂಥ ಮಾತು ಎಂಥ ಅರ್ಥಪೂರ್ಣವಾದಂಥ ಮಾತು ಹೌದು ಈ ಮಾತಿಗೆ ನಿಜವಾಗಲೂ ನೂರಕ್ಕೆ ನೂರು ಹೊಂದುವಂತೆ ಬದುಕದಂಥವರು ಸಾವಿನ ಕೊನೆಯ ಘಟ್ಟದವರೆಗೂ ಸಮಗ್ರ ಭಾರತದ ಒಂದು ಅಭಿವೃದ್ಧಿಗಾಗಿ ಹಂಬಲಿಸಿದವರು ವಿಶೇಷವಾಗಿ ಶೋಷಿತ ಜನರ ಒಂದು ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ಕನಸು ಹೊತ್ತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರೆ ಅದರ ನಂತರದಲ್ಲಿ ನಾವು ಅವರನ್ನು ಹೇಗೆ ಸ್ಮರಿಸ್ಕೊಳ್ತಾ ಇದ್ದೀವಿ ಇಂಥ ಒಬ್ಬ ರಾಷ್ಟ್ರ ನಾಯಕನನ್ನು ಇಂಥ ಒಬ್ಬ ಅಪ್ರತಿಮ ದೇಶಭಕ್ತನನ್ನು ನಾವು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ ಅಂತ ಅಂದರೆ ಬಹುಶಃ ನಮಗೆಲ್ಲ ಸ್ವಲ್ಪ ನಾಚಿಕೆ ಸಂಕೋಚ ಆಗ್ಬೋದು ಅದನ್ನು ಬಿಟ್ಟು ನಿಜವಾಗಲೂ ಒಬ್ಬ ರಾಷ್ಟ್ರ ನಾಯಕನಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ದೂರದರ್ಶನದ ಈ ಕಾರ್ಯಕ್ರಮದ ಘನೋದ್ದೇಶ ಹಾಗಾಗಿ ಅವರ ಆದರ್ಶಗಳು ಮತ್ತು ಚಿಂತನೆಗಳ ಬಗ್ಗೆ ಕೊಡುಗೆಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಮಾತುಕತೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಶ್ರೀಯುತ ಸುಭಾಷ್ ಶೀಲವಂತ ಅವರು ಸುಭಾಷ್ ಶೀಲವಂತ ಅವರು ಮೂಲತಃ ಉಪನ್ಯಾಸಕರು ಸಮಾಜಶಾಸ್ತ್ರವನ್ನು ಕಳೆದ ಹದಿನೈದು ವರ್ಷಗಳಿಂದ ಬೋಧಿಸ್ತಾ ಬರ್ತಾ ಇದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಳಗಿ ಕಲಬುರಗಿ ಜಿಲ್ಲೆ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಳೆದ ಒಂದೂವರೆ ದಶಕದಿಂದ ಇವರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರು ಜನಪರ ಆಂದೋಲನಗಳಲ್ಲಿ ಕಾರ್ಮಿಕ ದಲಿತಪರ ಮನುಷ್ಯಪರ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವಂಥ ಇವರು ದಮ್ಮ ಪ್ರಸಾರದಲ್ಲೂ ಕೂಡ ತಮ್ಮನ್ನು ತೊಡಿಸಿಕೊಂಡಿದ್ದಾರೆ ಬಾಂಬ್ಸೆಫ್ ಸೆಫ್ ಅನ್ನುವಂಥ ಒಂದು ಸಂಘಟನೆಯ ರಾಜ್ಯ ಅಧ್ಯಕ್ಷರು ಆಗಿರುವಂಥ ಸುಭಾಷ್ ಶೆಲುವಂತ್ ನಾನು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಬರ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಎಸ್ ಜೈ ಭೀ ವಂದನೆಗಳಿಗೆ ನಿಮಗೆ ಕಾರ್ಯಕ್ರಮಕ್ಕೆ ನಾನು ಬರ ಮಾಡಿಕೊಳ್ತಾ ಮೊದಲಿಗೆ ಅಂಬೇಡ್ಕರ್ ಅಂದ ಕೂಡಲೇ ಇವತ್ತು ಅವರ ಸ್ಮರಣೆಯ ದಿನ ಅರವತ್ನಾಲ್ಕನೇ ಪರಿನಿಬ್ಬಾಳದ ದಿನ ಸಮಸ್ತ ಜನಕೋಟಿ ಅಥವಾ ಭಾರತದ ನೂರು ಮೂವತ್ತು ನೂರ ಮೂವತ್ತೈದು ಕೋಟಿ ಏನಂತೀವಿ ಅಷ್ಟು ಜನ ಹೇಗೆ ಸ್ಮರಿಸ್ಕೊಳ್ಬೇಕು ಹೇಗೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ತಾವು ಹೇಳ್ತೀರಿ ಸರ್ ಬಹಳ ವಿಶೇಷವಾಗಿ ಭಾರತ ದೇಶದಲ್ಲಿ ಇರುವಂತಹ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ಜಗತ್ತಿನ ಅಗ್ರಗಣ್ಣ ನಾಯಕರಲ್ಲಿ ಒಬ್ಬರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಅದೇ ದೃಷ್ಟಿಕೋನದಲ್ಲಿ ನೋಡಬೇಕು ಯಾವ ದೃಷ್ಟಿಕೋನದಲ್ಲಿ ನೋಡಬೇಕಂದ್ರೆ ಅವರ ಚಿಂತನೆಗಳು ಅವರ ಕೊಡುಗೆಗಳು ಇಡೀ ದೇಶದ ಜನಸಮೂಹಕ್ಕೆ ಅವರ ಕೊಡುಗೆ ಏನು ಅಂತ ಆ ನಿಟ್ಟಿನಲ್ಲಿ ನಾವು ಅವರನ್ನು ಅರ್ಥೈಸ್ಕೊಳ್ಳೋದು ಬಹಳ ಇವತ್ತಿನ ಜರೂರಿ ಇದೆ ತುಂಬ ತುರ್ತು ಯಾಕೆ ಅಂದರೆ ಪ್ರತಿಯೊಬ್ಬರನ್ನು ಕೂಡ ನಾವು ಒಂದೊಂದು ಜಾತಿಯ ಶೋಕೇಸಲ್ಲಿ ಹಾಕಿಟ್ಟು ನೋಡುವಾಗ ಇಂಥ ಅಖಂಡ ಭಾರತದ ಅಂದರೆ ಅವರೊಂದು ಕಡೆ ಹೇಳ್ತಾರೆ ಸಮಗ್ರ ಭಾರತದ ಉದ್ಧಾರವೇ ಅಥವಾ ಬದಲಾವಣೆಯೇ ನನ್ನ ಬಹಳ ಮುಖ್ಯವಾದಂಥ ಧ್ಯೇಯ ಅಂತ ಹೇಳಿ ನಾನು ಮೊದಲು ಭಾರತೀಯ ನಂತರವೂ ಭಾರತೀಯ ಅಂತ ಹೇಳ್ಕೊಂಡಂಥ ಆ ಮಹನೀಯನಿಗೆ ನಿಜವಾಗಲೂ ಸಲಬೇಕಾಗಿರ್ತಕ್ಕಂಥ ಗೌರವ ಸಲ್ತಾ ಇದೆಯಾ ಸರ್ ನಿಜವಾಗಿಯೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನು ನೋಡುವಂಥ ದೃಷ್ಟಿಕೋನದಲ್ಲಿ ಬದಲಾವಣೆ ಆಗಬೇಕು ನಾವು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಇವತ್ತಿನ ಮಹಾಪರಿನಿರ್ವಾಣದ ಸಂದರ್ಭದಲ್ಲಿ ದೇಶದಲ್ಲಿ ಅನೇಕ ಮಹಾಪುರುಷರ ಜಯಂತಿಗಳನ್ನು ಆಚರಣೆ ಮಾಡ್ತೇವೆ ಸ್ಮೃತಿದಿನಗಳನ್ನು ಆಚರಣೆ ಮಾಡ್ತೇವೆ ನಮ್ಮ ದೇಶದಲ್ಲಿ ಅನೇಕ ಮಹಾಪುರುಷರ ರಾಷ್ಟ್ರ ನಾಯಕರ ಜಯಂತಿಗಳನ್ನು ಸ್ಮೃತಿದಿನಿಗಳನ್ನು ನಾವು ಹೇಗೆ ಆಚರಣೆ ಮಾಡಬೇಕಂದ್ರೆ ನಾವು ಕೇವಲ ಸೀಸನರಿಯಾಗಿ ಆಚರಣೆ ಮಾಡಲಾರ್ದೇನೆ ವೀಸನೇರಿಯಾಗಿ ಆಚರಣೆ ಮಾಡೋದು ಇವತ್ತಿನ ಜರೂರಿ ಇದೆ ಯಾಕಂದರೆ ಈ ದೇಶದಲ್ಲಿ ಅವರು ಹಾಕಿದಂತಹ ಚಳುವಳಿ ಅವರು ನಡೆದಂತಹ ನೆಲ ಅವರು ಹಾಕಿಕೊಟ್ಟಂತಹ ಮಾರ್ಗಗಳಲ್ಲಿ ಇವತ್ತಿನವರೆಗೆ ಏನು ಬದಲಾವಣೆಯಾಗಿದೆ ಅಥವಾ ಬದಲಾವಣೆ ಆದರೆ ಎಷ್ಟು ಬದಲಾವಣೆಯಾಗಿದೆ ಅಥವಾ ಬದಲಾವಣೆ ಆಗದಿದ್ದರೆ ಯಾಕೆ ಆಗಿಲ್ಲ ಅಥವಾ ಅದಕ್ಕೆ ಕಾರಣಗಳೇನು ಇವುಗಳ ಮೇಲೆ ನಾವು ಇವತ್ತಿನ ಬೆಳಕು ಚೆಲ್ಲುವುದು ಮತ್ತು ಮುಂದಿನ ಪೀಳಿಗೆಗೆ ಈ ವ್ಯವಸ್ಥೆಯನ್ನು ಕಟ್ಟಿಕೊಡೋದು ಬಹಳ ಅವಶ್ಯಕತೆ ಹ್ಞೂ 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 ಒಂದು ಮಾತಿದೆ ಸರ್ ಪ್ರತಿಯೊಬ್ಬ ಮಹಾಪುರುಷನ ಅಥವಾ ಈ ಥರದ ಮಹಾನ್ ನಾಯಕ ಅವರ ಅಗಲಿಕೆಯ ನೆನಪಲ್ಲಿ ನಾವು ಮತ್ತೆ ಅವರ ಚಿಂತನೆಗಳಿಗೆ ಮರುಹುಟ್ಟು ಕೊಡೋದ್ರ ಮೂಲಕ ಒಂದು ರೀತಿ ಮರುಹುಟ್ಟನ್ನು ಪಡಿತೀವೇನೋ ಅನ್ನುವಂಥ ಒಂದು ಸಾಹಿತ್ಯಿಕವಾದಂಥ ಭಾಷೆ ಪರಿಭಾಷೆ ಅಸ್ತಿತ್ವದಲ್ಲಿದೆ ಹಾಗಾಗಿ ಬಹುಶಃ ಅವರ ಆದರ್ಶ ಚಿಂತನೆಗಳು ಕೊಡುಗೆಗಳಿಗೆ ಮತ್ತೆ ಮರುಹುಟ್ಟು ಕೊಡುವಂಥ ಸಂದರ್ಭ ಕೂಡ ಹೌದು ಅಂತ ತಮಗನಿಸುತ್ತ ನಿಜ ಅವರು ದೇಶಕ್ಕೆ ನೀಡಿದಂಥ ಕೊಡುಗೆ ಏನು ಭಾರತ ದೇಶಕ್ಕೆ ಸೈಮನ್ ಕಮಿಷನ್ ಬಂದಿತ್ತು ಆ ಸೈಮನ್ ಕಮಿಷನ್ಗೆ ಡಾಕ್ಟರ್ ಮೊಹಮ್ಮದ್ ಅಲಿ ಬ್ಯಾರಿಸ್ಟರ್ ಮೊಹಮ್ಮದ್ ಅಲಿ ಜಿನ್ನ ಅವರು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಅನೇ ಈ ಒಂದು ಇಬ್ಬರು ಮೂರು ಕೂಡಿ ಅವರಿಗೆ ಮೆಮ್ಮಲ್ನಮ್ಮನ್ನು ಸಲ್ಲಿಸ್ತಾರೆ ಸಲ್ಲಿಸಿದ ಮೇಲೆ ಆ ಮೆಮ್ಮಲ್ನಮ್ಮಲ್ಲಿ ಏನು ಮನವಿ ಪತ್ರದಲ್ಲಿ ಏನಂತಂದರೆ ಭಾರತ ದೇಶದಲ್ಲಿ ನಮಗೆ ಮತದಾನದ ಹಕ್ಕು ಬೇಕು ಯಾಕೆ ಅದಕ್ಕಿಂತಲೂ ಪೂರ್ವದಲ್ಲಿ ಈ ದೇಶದಲ್ಲಿ ಯಾರಿಗೂ ಮತದಾನದ ಇರಲಿಲ್ಲ ಅದಕ್ಕಾಗಿ ನಾವು ಒಂದು ಸಮುದಾಯಕ್ಕೆ ಸೀಮಿತವಾದಂಥದ್ದು ಅರ್ಥ ಮಾಡ್ಕೊಳ್ಳೋರ್ದಿನ ಇಡೀ ಭಾರತದ ಮನುಕುಲದ ಸಮಸ್ತ ಜನರ ಬದುಕಿಗಾಗಿ ಆ ಓಟಿನ ಹಕ್ಕನ್ನು ಮತದಾನದ ಹಕ್ಕನ್ನು ಪಡೆದಂಥವರಲ್ಲಿ ಮೊಟ್ಟ ಮೊದಲಿಗರು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಅಂದರೆ ಎಲ್ಲ ಭಾರತೀಯರಿಗೂ ಮತದಾನದ ಹಕ್ಕಿರಬೇಕು ಅಂತ ಇರಬೇಕು ಮತ್ತು ವಿಶೇಷವಾಗಿ ಆಗಿನ ಕಾಲದಲ್ಲಿ ಕೇವಲ ಜಮೀನ್ದಾರರಿಗೆ ಕೇವಲ ಓದಬರದಂಥವರಿಗೆ ಪದವೀಧರರಿಗೆ ಮತ್ತೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಂತವರಿಗೆ ಮಾತ್ರ ಓಟಿನ ಅಧಿಕಾರಿತ್ತು ಇತ್ತು ರಾಜರು ಅವರ ಅವರಿಗಿತ್ತು ಆದರೆ ಬೇರೆ ಏನು ಯಾರು ಅವಿದ್ಯಾವಂತರಿದ್ರು ಯಾರಿಗೆ ಜಮೀನು ಇರಲಿಲ್ಲ ಯಾರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತರಿ ಓಟಿನ ಅಧಿಕಾರ ಇರಲಿಲ್ಲ ಮತದಾನ ಅಧಿಕಾರ ಇರಲಿಲ್ಲ ಅದಕ್ಕಾಗಿ ಮೊಟ್ಟ ಮೊದಲ ಅಖಂಡ ಭಾರತದ ಜನರ ಸಲುವಾಗಿ ಮೊಟ್ಟ ಮೊದಲನೇದಾಗಿ ಈ ಮತದಾನದ ಹಕ್ಕನ್ನು ಕೊಟ್ಟ ಕೇಳದಂತವರಲ್ಲಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಮೊದಲಿಗರು ಎಸ್ ಎಸ್ ಅವರು ಮತದಾನದ ಹಕ್ಕನ್ನು ಪಡ್ಕೊಂಡು ಹೊರಗಡೆ ಬರುವಾಗ ಪತ್ರಕರ್ತರಿಗೆ ಅವ್ರು ಹೇಳ್ತಾರೆ ಸರ್ ಎಷ್ಟು ದಿನ ರಾಜರ ಹೊಟ್ಟೆಯಲ್ಲಿ ಹುಟ್ತಾ ಇದ್ರು ಈಗ ಅದನ್ನು ಆಪರೇಷನ್ ಮಾಡಿ ನಾನು ಸಾಮಾನ್ಯ ಪ್ರಜೆಗಳಿಗೆ ಅದರ ಅವಕಾಶ ಕೊಟ್ಟಿದ್ದೀನಿ ಅಂತೇಳಿ ಅದೊಂದು ಸುಸಂದರ್ಭ ಬಹುಶಃ ಇವತ್ತು ನಾವೆಲ್ಲ ಅಭಿಮಾನದಿಂದ ಅತ್ಯಂತ ನಾನು ಈ ದೇಶದ ಪ್ರಜೆ ಅನ್ನುವಂಥ ಒಂದು ಅಹಮ್ಮೆ ಅಂದ್ಕೊಳ್ಳೋಣ ಅದನ್ನು ಹೋಗಿ ನಾವು ಕ್ಯೂನಲ್ಲಿ ನಿಂತು ಮತಾಧಿಕಾರವನ್ನು ಚಲಾಯಿಸ್ತೀವಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅನ್ನುವಂಥದ್ದು ಶೀಲಂತವರ ಮಾತಿನಲ್ಲಿ ಬರ್ತಾ ಇದೆ ಎಸ್ ಸರ್ ಮುಂದುವರೆದು ಅವರ ಕೊಡುಗೆಗಳ ಬಗ್ಗೆ ಹೇಳೋದೇ ಆದರೆ ಹತ್ತೊಂಬತ್ತು ನೂರ ಭಾರತ ದೇಶಕ್ಕೆ ದೇಶದಲ್ಲಿ ಬ್ರಿಟಿಷರು ನಾವು ಭಾರತ ದೇಶ ಬಿಡ್ತೀವಿ ಅನ್ನುವಂಥ ಘೋಷಣೆನೇ ಕೂಗ್ತವೆ ಆ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅವರ ನೇತೃತ್ವದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ನೇತೃತ್ವದಲ್ಲಿ ಒಂದು ಕಾನ್ಸ್ಟೆಂಟ್ ಅಸೆಂಬ್ಲಿಯನ್ನು ರಚನೆ ಆಗ್ತವೆ ಆ ಕಾನ್ಸ್ಟೆಂಟ್ ಅಸೆಂಬ್ಲಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಈ ಭಾರತಕ್ಕೆ ಒಂದು ಒಳ್ಳೆಯ ಸಂವಿಧಾನ ಬರೆಯುವುದು ಅವಶ್ಯಕತೆ ಇದೆ ಯಾರಿಂದ ಬರೆಸಬೇಕು ಅಂತ ಚಿಂತನೆ ಪ್ರಾರಂಭ ಆಗ್ತದೆ ವಿದೇಶಗಳಲ್ಲಿ ಹುಡುಕಾಟ ಹುಡುಕಾಟ ನಡೀತದೆ ಬಿ ಎನ್ ರಾವ್ ಅವರಿಗೆ ಕೇಳ್ತಾರೆ ಸರ್ ನೀವು ಭಾರತಕ್ಕೆ ಒಂದು ಸಂವಿಧಾನ ಬರೆದುಕೊಡ್ಬೇಕಂತ ಅದಕ್ಕೆ ಯಾರತ್ರ ಇಲ್ಲ ನನ್ನಿಂದ ನನಗೆ ಆರೋಗ್ಯ ಸರಿ ಇಲ್ಲ ಅದಕ್ಕೆ ನನಗೆ ಬರೆಯೋದು ಆಗೋದಿಲ್ಲ ಅಂತಾರೆ ಆಮೇಲೆ ಸರ್ ಐವರ್ ಜನ್ನಿಂಗ್ ಅವರು ಅವರು ಆಗಿನ ಕಾಲದ ಬಹಳ ದೊಡ್ಡ ತತ್ವಜ್ಞಾನಿ ಶ್ರೇಷ್ಠ ರಾಜನೀತಿಜ್ಞ ಕೂಡ ಕೇಳ್ತಾರ ಇಲ್ಲ ಭಾರತ ದೇಶದಲ್ಲಿ ಅನೇಕ ಜಾತಿಗಳು ನೂರಾರು ಪಂಥಗಳು ಸಾವಿರಾರು ಜಾತಿಗಳು ಇರುವಂತಹ ದೇಶಕ್ಕೆ ನನಗೆ ಸಂವಿಧಾನ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾರಾಷ್ಟ್ರಕ್ಕೆ ಅನ್ನುವಂಥ ಮಾತು ಸ್ವತಃ ಇವರ್ ಜನ್ನಿಂಗ್ ಕೂಡ ಈ ಮಾತನ್ನು ಒಪ್ಪುಕೊಳ್ತಾರೆ ಅಷ್ಟೊತ್ತಾಗಲಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಸಂವಿಧಾನ ತಜ್ಞ ಅಂತ ಹೆಸರು ಹೆಸರು ಪಡ್ಕೊಂಡು ಅಂತ ಇದಾದ ನಂತರ ಇವರು ಭಾರತಕ್ಕೆ ಬಂದ ಮೇಲೆ ಈ ಸಂವಿಧಾನ ಸಂವಿಧಾನಸಭೆಯ ಚುನಾವಣೆ ಆಗ್ತದೆ ನಲವತ್ತಾರರಲ್ಲಿ ಅವಾಗ ಪಶ್ಚಿಮ ಬಂಗಾಳದಿಂದ ಖುಲ್ಲಾ ಜೈಸೂರ್ ಫರೀದ್ಪುರ್ ಆ ಸಮಯದಲ್ಲಿ ಫಜಲುಲ್ ಹಕ್ ಅಂತಕ್ಕಂಥವ್ರು ಮತ್ತು ಜೋಗೀಂದ್ರನಾಥ್ ಮಂಡಲ್ ಅವರ ಸಹಾಯದಿಂದ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಆ ವೆಸ್ಟ್ ಬೆಂಗಾಲ್ದಿಂದ ಸಂವಿಧಾನ ಸಭೆಗೆ ಆರಿಸಿ ಬರ್ತಾರೆ ಆ ಸಂದರ್ಭದಲ್ಲಿ ಹತ್ತೊಂಬತ್ತು ನಲ್ವತ್ತೇಳರಲ್ಲಿ ಏನು ಇಂಡಿಯಾ ಪಾಕಿಸ್ತಾನ್ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಆದಾಗ ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ಸದಸ್ಯತ್ವವನ್ನು ರದ್ದು ಮಾಡಲಾಗುತ್ತೆ ಹ್ಞೂ ಹ್ಞೂ ರದ್ದಾದಕೊಳ್ಳೆ ಮತ್ತೆ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ ಇಂಗ್ಲೆಂಡ್ಗೆ ಹೋಗಿ ಅವರು ಅಟ್ಲಿ ಅವ್ರಿಗೆ ಭೇಟಿ ಆಗ್ತಾರೆ ಕ್ಲೈಮೇಟ್ ಕ್ಲೈಮೇಟ್ ಅವ್ರಿಗೆ ಭೇಟಿ ಆಗ್ತಾರೆ ಭೇಟಿ ಆದಾಗ ನೋಡಿ ಸರ್ ನಾನು ಸಂವಿಧಾನ ಸಭೆಗೆ ಹೋಗಬೇಕು ಆದರೆ ಸಂವಿಧಾನ ಸಭೆಗೆ ಆರ್ಚು ಬಂದ ಮೇಲೆ ನನ್ನ ಸದಸ್ಯತ್ವ ರದ್ದಾಗಿದೆ ಅದಕ್ಕೆ ಇದಕ್ಕೆ ಏನು ಕಾರಣ ಅಂತಂದಾಗ ಅವರು ಇಲ್ಲಿ ನನ್ನ ಸರ್ಕಾರ ಇಲ್ಲ ಬೇರೆ ಸರ್ಕಾರ ಇದೆ ಆ ಸರ್ಕಾರ ಕೂಡ ನಾನು ಮರವಣಿಕೆ ಮಾಡಿಕೊಡ್ತೀನಿ ಅಂದಾಗ ಇಂಗ್ಲೆಂಡ್ದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ದ ಏನಿಲ್ಲಿ ಸದಸ್ಯರು ಮುಖಂಡರು ಅವರಿಗೆ ಇಂಗ್ಲೆಂಡಿಂದ ಪತ್ರ ಬರೀತಾರೆ ಪತ್ರ ಬರೆದ್ಮೇಲೆ ನಾವು ಹತ್ತೊಂಬತ್ತು ನೂರ ನಲ್ವತ್ತಾರಲ್ಲಿ ಭಾರತ ದೇಶ ಬಿಡ್ತೀವಿ ಅಂತ ಹೇಳಿದ್ವಿ ಆದರೆ ನೀವು ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಭೆಗೆ ತಗೊಳ್ಳಿಲ್ಲ ಅಂದರೆ ನಾವು ಅದನ್ನು ಮುಂದೊಡ್ತೀವಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದವರಿಗೆ ಇಲ್ಲಿ ನನಗೆ ಒಂದು ಅನುಮಾನ ಈ ಮುಲಾಜಿಗೆ ಒಳಗಾಗಿ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಸಭೆ ತೊಗೊಳಿ ಅಂತಾರ ಅಥವಾ ಅವರ ವಿದ್ವತ್ತಿಗೆ ಮನ್ನಣೆ ಬೇಕು ಅಂತ ಅವ್ರ ಒತ್ತಾಯನ ಸರ್ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಆಗಾಗಲೇ ಇಡೀ ರಾಷ್ಟ್ರ ಮಟ್ಟದಲ್ಲಿ ಜಗದ್ವಿಖ್ಯಾ ವಿಖ್ಯಾತರಾದಂಥ ಅವರ ಏನು ಇದಿತ್ತು ಚಾರ್ಮಿಂಗ್ ಇತ್ತು ಅದನ್ನು ನೋಡಿ ಮತ್ತು ಆಗ ಏನು ಈ ಸಂವಿಧಾನ ಸಭೆಗೆ ತಗೊಳ್ಳೋದು ಇಟ್ ಇಸ್ ಎ ಪೊಲಿಟಿಕಲ್ ಡಿಸಿಷನ್ ಅಂತ ಹೇಳ್ತಾರೆ ಅದು ಅನಿವಾರ್ಯ ಓಕೆ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಾಹಿತ್ಯವನ್ನ ಅವರ ಜಾಣತನವನ್ನ ನೋಡಿ ಅವರಿಗೆ ಅದ್ರಲ್ಲಿ ತಗೊಳ್ಳೋದ ಅವಶ್ಯಕತೆ ಇತ್ತು ಇಟ್ ಇಸ್ ಪೊಲಿಟಿಕಲ್ ಓಕೆ ಆ ಸಂದರ್ಭದಲ್ಲಿ ಮುಂಬೈಯಲ್ಲಿ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರು ಅವರು ಆ ಮುಂಬೈಲಿರ್ತಕ್ಕಂಥ ಬ್ಯಾರಿಸ್ಟರ್ ಜೈಕರ್ ಅಂತಕ್ಕಂಥವ್ರಿಗೆ ಅಲ್ಲಿ ರಾಜೀನಾಮೆ ಕೊಡಿಸಿ ಬಾಬಾ ಅಂಬೇಡ್ಕರ್ ಅವರಿಗೆ ಈ ಸಂವಿಧಾನ ಸಭೆ ಇದಕ್ಕೆ ಆಯ್ಕೆ ಮಾಡ್ತಾರೆ ಹಾಗಾಗಿ ಇದು ಆ ಹೊತ್ತಿಗಾಗಲೇ ತಮ್ಮ ಏನು ಭಾರತದಲ್ಲಿ ಅಷ್ಟು ಪದವಿಗಳನ್ನು ಪಡೆದಂತ ಮೊಟ್ಟ ಮೊದಲ ಭಾರತೀಯ ಅಂತ ಹೆಸರು ಪಡೆದಿದ್ದಂತ ಅಂಬೇಡ್ಕರ್ ಅವರ ಒಂದು ಪಾಂಡಿತ್ಯ ಏನಿತ್ತು ಜ್ಞಾನದ ಸಂಪತ್ತೇನಿತ್ತು ಅದಕ್ಕೆ ಮನ್ನಣೆ ಸಿಕ್ಕಂತಾಯಿತು ಎಸ್ ಸರ್ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಸಂವಿಧಾನ ಕರ್ತೃ ಈ ಥರದ್ದೆಲ್ಲ ನಾವು ಓದ್ತಿದ್ವಿ ಆದರೆ ಕೆಲವು ಜನ ಅಂಬೇಡ್ಕರ್ ಸಂವಿಧಾನ ಬರೀಲಿಲ್ಲ ಭಾರತ ದೇಶದ ದೊಡ್ಡ ದುರಂತ ಏನಂದರೆ ನಾವು ಇತಿಹಾಸವನ್ನು ಎಲ್ಲೋ ಒಂದು ಕಡೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಇವತ್ತು ಕೂಡ ಆಗ್ತಾಯ್ ಹಾಂ ಅದಕ್ಕಾಗಿ ನಾವು ಈ ದೇಶದ ಇತಿಹಾಸವನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಅದರ ಇತಿಹಾಸ ಬರೆಯವರು ಬೇರೆಯವರಲ್ಲ ಸರ್ ಇವ್ರ ಇತಿಹಾಸ ಎಲ್ಲ ಬರುತ್ತೆ ಎಸ್ ವಂಚಿತ ಸಮುದಾಯದ ಇತಿಹಾಸನ ನೀವು ಹೆಂಗೆ ಕಾಣಕ್ಕೆ ಸಾಧ್ಯ ನಮ್ಮ ದೇಶದಲ್ಲಿ ಇರುವಂತಹ ಇತಿಹಾಸ ನಾವು ಹೇಳ್ತೀವಿ ಹಂ ಪಡೆಲಿಕ್ಕೆ ಹಂ ಪಡಿಲಿಕ್ಕೆ ಲೋಗಿಲ್ಲ ಲಿಖೆ ಪಡೆಲು ಹೋಗ್ ಇದ್ದಿ ಓಕೆ ಮೊದಲೇ ಬರೆದಂಥ ಇತಿಹಾಸವನ್ನು ನಾವೆಲ್ಲ ಓದಿವಿ ಹೌದು ಈಗ ಭಾರತ ದೇಶದಲ್ಲಿ ಬುದ್ಧ ಬಸವ ಬೇರಿಯಾರ್ ನಾರಾಯಣಗುರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಯೋತಿ ವ್ಯಾಪುಲೆ ಸಾವಿತ್ರಿ ಪುಲೆ ಶಿವಾಜಿ ಮಹಾರಾಜವರು ಬರದಂತಹ ಇತಿಹಾಸವನ್ನು ಇವತ್ತು ಅಧ್ಯಯನ ಮಾಡೋದು ಅವಶ್ಯಕತೆ ಇದೆ ಹೀಗಾದಾಗ ಮಾತ್ರ ಈ ದೇಶದ ಸಮಗ್ರ ಸಾಹಿತ್ಯವನ್ನು ಇತಿಹಾಸವನ್ನು ಅರ್ಥ ಮಾಡಿಕೊಂಡು ಮುಂದಿನ ಪೀಳಿಗೆ ನಮ್ಮ ಇತಿಹಾಸವನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಎಸ್ ಸರ್ ಹಾಗಾದರೆ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವ್ರನ್ನ ಸಂವಿಧಾನದ ಪಿತಾಮಹ ಅಂತ ಹೇಳಿಕೊಳ್ಳೋದಕ್ಕಿನ್ನೂ ಬಹಳಷ್ಟು ಮನಸ್ಸುಗಳು ಹಿಂಜರಿತಾ ಇದ್ದಾವೆ ಆದರೆ ವಾಸ್ತವದಲ್ಲಿ ಅಂಬೇಡ್ಕರ್ ಅವರ ಪರಿಶ್ರಮ ಬಹಳ ದೊಡ್ಡದಿದೆ ಅಂಬೇಡ್ಕರ್ ಅವರೇ ಇದರ ಮೂಲ ಪುರುಷರು ಅಂತ ನಾವು ನಂಬಬಹುದು ಹೌದಲ್ಲ ಸರ್ ಆ ಸಂದರ್ಭದಲ್ಲಿ ಆದಂತಹ ಕೆಲವು ಘಟನೆಗಳ ಬಗ್ಗೆ ಹೇಳ್ಬೋದು ಅಲ್ಲಿ ಏಳು ಜನ ಸದಸ್ಯರಿದ್ದರು ಇತ್ಯಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಸಂವಿಧಾನ ಬರೀಲಿಕ್ಕೆ ಪ್ರಾರಂಭ ಆದಾಗ ಅದಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಗಿನ ಏನು ಸಂವಿಧಾನ ಸಭೆಯ ಅಧ್ಯಕ್ಷರಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಸಭೆಯ ಕರಡು ಸಮಿತಿ ಅಧ್ಯಕ್ಷರಿದ್ದರು ಆ ಕರಡು ಸಮಿತಿಯಲ್ಲಿ ವಿಶೇಷವಾಗಿ ಏಳು ಜನ ಅದರ ಸದಸ್ಯರಿದ್ದರು ಅದರಲ್ಲಿ ಕೆ ಎ ಮುನ್ಸಿಯವರಿದ್ದರು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಇದ್ದರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇದ್ದರು ಸೈಯದ್ ಮೊಹಮ್ಮದ್ ಅಸಾದುಲ್ಲಾ ಇದ್ದರು ಬಿ ಎನ್ ಮಿತ್ತಲ್ ಇದ್ದರು ಮಾಧವರಾವ್ ಇದ್ದರು ಇವರೆಲ್ಲರೂ ಕೂಡ ಕೆಲವೊಬ್ಬರಿಗೆ ಏನು ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಅವರು ಅದಕ್ಕೆ ಸಭೆಗಳಿಗೆ ಬರ್ತಾ ಇರಲಿಲ್ಲ ಇನ್ನು ಕೆಲವರು ವಿದೇಶಕ್ಕೆ ಹೊರಟು ಬಿಟ್ರು ಇನ್ನು ಕೆಲವರು ಕೆಲವು ಅನಿವಾರ್ಯ ಕೆಲವು ಇದರಿಂದ ಅವರು ಅವಾಗ ಮರಣ ಹೊಂದಿದ್ರು ಹೀಗಾಗಿ ಇಡೀ ಭಾರತದ ಸಂವಿಧಾನ ಬರೆಯುವಂತ ಎಲ್ಲ ಜವಾಬ್ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಗಲ್ ಮೇಲೆ ಬೀಳ್ತದೆ ಅವರೊಬ್ಬರೇ ನಿಭಾಯಿಸುವಂತಹ ಪರಿಸ್ಥಿತಿ ಕೂಡ ಆಗ ಸಂವಿಧಾನ ಸಭೆಯಲ್ಲಿ ಅಂದರೆ ಅದನ್ನ ಒಪ್ಕೊಂಡ್ರಲ್ಲ ಆ ಸಭೆಯಲ್ಲಿ ಬಹಳಷ್ಟು ಜನ ಅದರ ಪ್ರಸ್ತಾಪ ಕೂಡ ಮಾಡ್ತಾರೆ ಇನ್ಕ್ಲೂಡಿಂಗ್ ಪ್ರಸಾದ್ ಅವರು ಅಲ್ಲಾಡಿ ಕೃಷ್ಣಸ್ವಾಮಿ ಅವರು ಎಲ್ಲರೂ ಕೂಡ ಅದು ಅಂಬೇಡ್ಕರ್ ಅವರ ಏನು ದೂರದೃಷ್ಟಿಯಿಂದ ಬಂದಂತ ಅಥವಾ ಅಂಬೇಡ್ಕರ್ ಅವರ ಪರಿಶ್ರಮದಿಂದನೇ ಬಂದಂತ ಸಂವಿಧಾನ ಅನ್ನೋದನ್ನ ಒಪ್ಕೊಳ್ತಾರೆ ಹಾಗಾಗಿ ನಾವದನ್ನ ಇವತ್ತು ಚರ್ಚೆಗೊಳಪಡಿಸಿ ಇಲ್ಲ ಇದು ಹಾಗೆ ಅಂತ ಹೇಳುವಂಥದ್ದು ತೀರಾ ಎಲ್ಲ ಕಡೆ ಆ ನಾಯಕನಿಗೆ ತೋರಿಸ್ತಕ್ಕಂಥ ಮಾಡ್ತಕ್ಕಂಥ ಅಪಚಾರ ಅಂತ ಹೇಳಿ ನಾವು ಭಾವಿಸೋಣ ಹೌದಲ್ರಿ ಸರ್ ಸರ್ ಈಗ ಅದಲ್ಲದೆ ಅಂಬೇಡ್ಕರ್ ಅವ್ರನ್ನ ಬಹುತೇಕ ಮಂದಿ ಅವರೊಬ್ಬ ಕಾನೂನು ಮಂತ್ರಿ ಹಂಗಾಗಿ ಅವರಿಗೆ ಸಂವಿಧಾನ ಬರೆದರು ಅವರೊಬ್ಬ ಕಾರ್ಮಿಕ ಮಂತ್ರಿ ಆಗಿದ್ದರು ಹಂಗಾಗಿ ಕಾರ್ಮಿಕರಿಗೆ ಎಂಟು ಗಂಟೆಗಳ ಒಂದು ಅವಧಿ ಸಿಕ್ತು ಹನ್ನೆರಡು ಗಂಟೆಗೆ ಬದಲಾಗಿ ಅಥವಾ ಕೆಲವು ಸವಲತ್ತುಗಳು ಸಿಕ್ತು ಅಂತ ಮಾತಾಡ್ತಾರೆ ಇದಕ್ಕೆ ಹೊರತಾಗಿ ಕೂಡ ಅವರು ಅನೇಕ ಸಚಿವ ಪದವಿಗಳನ್ನು ಭಾಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಸರ್ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲಿಂದಾಗಿ ವೈಸ್ರಾಯ್ ಕಮಿಷನಲ್ಲಿ ವೈಸ್ರಾಯ್ ಸಮಯದಲ್ಲಿ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಮೊಟ್ಟ ಮೊದಲೇ ಕಾರ್ಮಿಕ ಮಂತ್ರಿ ಆದರು ಹೌದು ಆ ಕಾರ್ಮಿಕ ಮಂತ್ರಿ ಆದಾಗ ಮೊಟ್ಟ ಮೊದಲ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗಾಗಿ ಸಂಘಟನೆಯನ್ನು ಮಾಡಿದ್ರು ಮನ್ಮಾಡದಲ್ಲಿ ಸುಮಾರು ಲಕ್ಷಾಂತರ ಜನರಿಗೆ ಸೇರಿಸಿ ಆ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಮಾತಾಡ್ತಾರೆ ಇಡೀ ದೇಶದಲ್ಲಿ ಕಾರ್ಮಿಕರ ಶತ್ರು ಯಾರು ಅಂದರೆ ನಿಮ್ಮ ಬಂಡವಾಳಶಾಹಿಗಳೇ ನಿಮ್ಮ ಶತ್ರುಗಳಿದಾರಾ ಮತ್ತೆ ಕಾರ್ಮಿಕರು ಯಾರಿದ್ರಂದ್ರೆ ನೀವೆಲ್ಲ ವರ್ಗದ ಏನು ತಳ ಸಮುದಾಯದ ದುರ್ಬಲ ವರ್ಗದವರೇ ನೀವೆಲ್ಲ ಕಾರ್ಮಿಕರಿದ್ದೀರಿ ಹಾಗಾಗಿ ನೀವು ನಿಮ್ಮ ಶತ್ರು ಕೇವಲ ಮಾತ್ರ ಭಾರತ ದೇಶದಲ್ಲಿರುವಂತಹ ಬಂಡವಾಳಶಾಹಿಗಳು ನಿಮ್ಮೆಲ್ಲ ಆಳ್ವಿಕೆ ಮಾಡ್ತಾ ಇದ್ದಾರೆ ಆ ಗುಲಾಮಗಿರಿಯಿಂದ ನೀವು ಹೊರಗೆ ಬರಬೇಕನ್ನುವಂತಹ ಮಾತನ್ನ ಡಾಕ್ಟರ್ ಬಾಬಾ ಸಾಹಿ ಅಂಬೇಡ್ಕರ್ ಹೇಳ್ತಾರೆ ಅಷ್ಟೇ ಅಲ್ಲದೇನೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗಾಗಿ ಹತ್ತಿಗಿರಣಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗಾಗಿ ಗಣಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗಾಗಿ ಅನೇಕ ಶೋಷಣೆಗಳು ಆ ಸಮಯದಲ್ಲಿ ನಡೀತಾ ಈ ಸಮಯದಲ್ಲಿ ಕೂಡ ನಡೀತಾ ಇವೆ ಆದರೆ ಅವರ ಸಲುವಾಗಿ ವಿಶೇಷವಾಗಿ ಅವರಿಗೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕೆಲಸದ ಅವಧಿಯನ್ನು ಕಡಿಮೆ ಮಾಡುವುದು ಮತ್ತು ಅವರಿಗೆ ಏನು ಕಡಿಮೆ ಸಂಬಳದ ದುಡಿಮೆಯನ್ನು ಮಾಡಿಸ್ಕೊಳ್ಳೋದು ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಏನು ಹೆರಿಗೆ ರಜೆಯನ್ನು ಮಂಜೂರು ಮಾಡುವುದು ಮತ್ತು ರಾತ್ರಿ ಪಾಳಿಯಲ್ಲಿ ಅವರಿಗೆ ಕೆಲಸವನ್ನು ನಿಷೇಧ ಮಾಡೋದು ಇಂತಹ ಅನೇಕ ಕೆಲಸವನ್ನು ಈ ಜನಮಾನಸಕ್ಕೆ ತೋಂಡು ಹೋಗುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಶಸ್ವಿ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಕಾರ್ಮಿಕರ ಕಾರ್ಮಿಕರಿಂದನೇ ಕೂಡಿರತಕ್ಕಂಥ ಒಂದು ಬಲಿಷ್ಠವಾದಂಥ ಸರ್ಕಾರ ಬರಬೇಕು ಭಾರತದಲ್ಲಿ ಎನ್ನುವಂಥದ್ದು ಅವ್ರ ಕನಸಾಗಿತ್ತು ಅದಕ್ಕಾಗಿ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕೂಡ ಕಟ್ತಾರೆ ನಾನು ತಮ್ಮ ಮಾತಿಗೆ ಪೂರಕವಾಗಿ ಬ್ರಿಟಿಷ್ ಭಾರತ ಸರ್ಕಾರದ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿ ಆಗಿರ್ತಾರೆ ಲೋಕೋಪಯೋಗಿ ಮಂತ್ರಿ ಆಗಿರ್ತಾರೆ ನೀರಾವರಿ ಸಚಿವರಾಗಿ ಕೆಲಸ ಮಾಡ್ತಾರೆ ಇಂಧನ ಹಾಗೆ ಗಣಿಗಾರಿಕೆ ಸಚಿವರಾಗೂ ಕೂಡ ಕೆಲಸ ಮಾಡ್ತಾರೆ ಬಹುತೇಕರು ಅಂದ್ಕೊಳ್ಳುವಂಥದ್ದು ಕಾನೂನು ಅಥವಾ ಕಾರ್ಮಿಕ ಇವೆರಡನ್ನೇ ಹೇಳ್ತಾರೆ ಆದರೆ ಉಳಿದಂಥವನ್ನು ನಾವು ಬಹಳಷ್ಟು ಸರಿ ಜ್ಞಾಪಿಸ್ಕೊಳ್ಳಿಲ್ಲ ಅದಲ್ಲದೆ ಬ್ರಿಟಿಷ್ ಭಾರತದ ಭೂಸೇನಾ ನಾಯಕರಾಗಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಲಸ ಮಾಡ್ತಾರೆ ಸೆಂಟ್ರಲ್ ಪವರ್ ಬೋರ್ಡ್ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಎಸ್ ಈ ಥರದ ಪ್ಲಾನಿಂಗ್ ಕಮಿಷನ್ ಇರ್ಬೋದು ಅಥವಾ ಇವತ್ತಿನ ರಿಸರ್ವ್ ಬ್ಯಾಂಕ್ ಇರ್ಬೋದು ಇವೆಲ್ಲವೂ ಕೂಡ ಅಂಬೇಡ್ಕರ್ ಅವರ ಕೊಡುಗೆಗಳೇ ಯಾಕೆ ಇದನ್ನು ಇವತ್ತು ಬಹುತೇಕರು ಪ್ರಸ್ತಾಪ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಬೇಕಂತನೇ ಇದನ್ನು ಮೂಲೆ ಗುಂಪು ಮಾಡಲಾಗ್ತಾ ಇದೆಯಾ ಭಾರತ ದೇಶದಲ್ಲಿ ನಾವು ಇಂಥ ಮಹಾನ್ ನಾಯಕರ ಇತಿಹಾಸನ ಓದಲಿಲ್ಲ ಅರ್ಥ ಮಾಡ್ಕೊಳ್ಳಂದರೆ ಇದು ದೇಶಕ್ಕೆ ಬಹಳ ದೊಡ್ಡ ಅಪಾಯ ಹೌದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಅಲ್ಲಿ ಕಾನೂನು ಸಚಿವರಾಗಿ ಅನೇಕ ಕೆಲಸವನ್ನು ಮಾಡಿದ್ದಾರೆ ಹೌದು ರೈತರಿಗಾಗಿ ಮಹಿಳೆಯರಿಗಾಗಿ ಕಾರ್ಮಿಕರಿಗಾಗಿ ವಿದ್ಯಾರ್ಥಿಗಳಿಗಾಗಿ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಅಲ್ಲಿ ಜಾತಿ ಧರ್ಮ ಇತ್ಯಾದಿಗಳು ಇಲ್ಲವೇ ಯಾವುದೇ ಜಾತಿಲಿ ಇಡೀ ಭಾರತದ ಸಮಗ್ರ ಭಾರತದ ಅಖಂಡ ಭಾರತದ ಜನತೆ ಸಲುವಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ ಅಷ್ಟು ಜನಕ್ಕೆ ದೃಷ್ಟಿಯಲ್ಲಿಟ್ಟುಕೊಂಡು ಕೆಲಸ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಜಾತಿ ಮತ ಪಂಥ ಪಂಗಡ ಯಾವ ಎಲ್ಲವನ್ನ ಮೀರಿ ಎಲ್ಲವನ್ನ ಮೀರಿ ಅಖಂಡ ಭಾರತದ ಎಲ್ಲ ಜನಸಮುದಾಯಕ್ಕೆ ಒಳಗಾಗುವಂತಹ ಒಳಗೊಂಡಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ಆ ಆ ಸಂದರ್ಭದಲ್ಲಿ ಹೀರಾಕೋಡ್ ಯೋಜನೆ ಆಗಿರ್ಬೋದು ಬಾಕ್ರನಂಗಾಲ್ ಯೋಜನೆ ಆಗಿರ್ಬೋದು ದಾಮೋದರ ಕಣಿವೆ ಆಗಿರ್ಬೋದು ಮತ್ತು ದಕ್ಷಿಣ ಭಾರತದ ನದಿಗಳನ್ನು ಜೋಡಣೆ ಮಾಡುವಂಥದ್ದಾಗಿರ್ಬೋದು ಮತ್ತು ವಿದ್ಯುತ್ ವಿಭಾಗದಲ್ಲಿ ಕೆಲಸ ಮಾಡಿರ್ಬೋದು ನೀರಾವರಿ ಯೋಜನೆಗಳನ್ನು ಮಾಡಿರ್ಬೋದು ಹತ್ತೊಂಬತ್ತು ನೂರ ಸ್ವಾತಂತ್ರ್ಯದ ಸಂವಿಧಾನದ ನಂತರ ಪಂಡಿತ್ ಜವಹರ್ಲಾಲ್ ನೆಹರು ಪಂಚವಾರ್ಷಿಕ ಯೋಜನೆ ಮಾಡಿದ್ರಲ್ಲ ಆ ಪಂಚವಾರ್ಷಿಕ ಯೋಜನೆ ನಿರ್ದೇಶಕರು ಕೂಡ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರೇ ಆಗಿದ್ರು ಈ ತರದ ಮಹಾನ್ ನಾಯಕನ ಬಗ್ಗೆ ಹೆಮ್ಮೆ ಪಡಬಹುದು ಬೇಕಾದಂಥ ಸಂದರ್ಭ ಆ ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಹೇಳ್ತಾ ಇದ್ರು ನನ್ನ ಒಬ್ಬ ಸರಿಸಾಟಿ ನನ್ನ ಸಹೋದ್ಯೋಗಿ ಬಹಳ ಅಪ್ರತಿಮ ಏನು ಜ್ಞಾನವುಳ್ಳಂಥ ವ್ಯಕ್ತಿ ನನಗೆ ಅವರಿಂದ ಬಹಳ ಹೆಮ್ಮೆ ಇದೆ ಅಂತ ಮಾತು ಸ್ವತಃ ಜವಾಹರ್ಲಾಲ್ ನೆಹರೂ ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ ನನ್ನ ಸಚಿವ ಸಂಪುಟದ ಒಂದು ಅಮೂಲ್ಯ ರತ್ನ ಅಮೂಲ್ಯ ರತ್ನ ಅಮೂಲ್ಯ ರತ್ನ ಎಸ್ ಸರ್ ಆದ್ರೆ ನೋಡಿ ಇನ್ನೊಂದು ಸಂವಿಧಾನದ ಬಗ್ಗೆ ನಾವು ಇವತ್ತು ಮೊನ್ನೆ ಅಷ್ಟೇ ನಾವು ಇತ್ತೀಚೆಗೆ ಸಂವಿಧಾನ ದಿನಾಚರಣೆಯನ್ನು ಮಾಡಿದ್ವಿ ನವೆಂಬರ್ ಇಪ್ಪತ್ತಾರಕ್ಕೆ ಹಾಗಾದ್ರೂ ಅಂಬೇಡ್ಕರ್ ಅವರ ಕೊಡುಗೆಗಳು ಬಹಳಷ್ಟು ಚರ್ಚೆಗೆ ಬರಬೇಕಾಗಿತ್ತು ಜನಮಾನಸದಲ್ಲಿ ಅಲ್ಲೆಲ್ಲೂ ಕೂಡ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಒಂದು ಸಮುದಾಯ ಜಾತಿ ಅಥವಾ ವರ್ಗನ ಸೀಮಿತ ಮಾಡಿಲ್ಲ ಭಾರತದ ಪ್ರಜೆಗಳಾದ ನಾವು ಅಂತಲೇ ಶುರುವಾಗುತ್ತೆ ಯಾರು ಅಂತ ನಾವೇನು ಹುಡುಕಬೇಕಾಗಿಲ್ಲ ಎಲ್ಲ ಸಮಸ್ತ ಭಾರತೀಯರು ಇದು ಈ ಸಂವಿಧಾನ ಇಡೀ ಜಗತ್ತಿನಲ್ಲಿಯೇ ಒಂದು ಅತ್ಯಮೂಲ್ಯವಾದಂಥ ಮತ್ತು ಎಲ್ಲರನ್ನೂ ಒಗ್ಗೂಡಿಸಿ ತಗೊಂಡು ಹೋಗ್ತಕ್ಕಂಥ ದೇಶದ ಸಮಗ್ರ ಅಭಿವೃದ್ಧಿ ಅಥವಾ ಬದಲಾವಣೆಯಲ್ಲಿ ವಿಕಾಸದಲ್ಲಿ ಸಂವಿಧಾನದ ಪಾತ್ರ ಬಹಳ ದೊಡ್ಡದು ಅನ್ನೋ ಸಂದರ್ಭದಲ್ಲಿ ಯಾಕೆ ಇದಕ್ಕೆ ಮಾನ್ಯತೆ ಸಿಗ್ತಾ ಇಲ್ಲ ನಾವು ಅಂಬೇಡ್ಕರ್ ಅವರನ್ನು ಕೇವಲ ಅಂಬೇಡ್ಕರ್ ಅಂತ ಪರಿಗಣಿಸುವ ಬದಲು ಸಾಮಾನ್ಯ ಅಲ್ಲ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹ್ಞೂ ಭಾರತ ದೇಶದಲ್ಲಿ ಇವತ್ತು ಕೂಡ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಹೇಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಯ ದಿವಸ ಕೂಡ ಹೇಳ್ತಾರೆ ಈ ದಲಿತ ಶಬ್ದ ಇದು ಅಸಂವಿಧಾನಿಕ ಸಂವಿಧಾನದಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಇದೆ ಶೆಡ್ಯೂಲ್ಡ್ ಟ್ರೈಬ್ಸ್ ಇದೆ ಅದರ್ಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದೆ ಆದಿವಾಸಿಗಳಿದ್ದಾರೆ ಎಲ್ಲ ಧರ್ಮ ಪರಿವರ್ತಿತ ಧರ್ಮದವರು ಇದ್ದಾರೆ ಅದರಲ್ಲಿ ಎಲ್ಲೂ ಕೂಡ ದಲಿತ ಅನ್ನೋ ಶಬ್ದ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಬಳಸಿಲ್ಲ ಬಳಸಿಲ್ಲ ನಾವು ಹೀಗೆ ಹೇಳ್ತಾನೆ ಅವರನ್ನು ಎಲ್ಲೋ ಒಂದು ಕಡೆ ಸಂಕುಚಿತವಾಗಿ ಅರ್ಥ ಮಾಡಿಕೊಳ್ತಾ ಇದ್ದೇವೆ ಅನ್ನೋ ಒಂದು ಭಯ ಇದೆ ಅಂದರೆ ಅವ್ರನ್ನ ಒಂದು ಸಂಕುಚಿತ ಜಾತಿಗೆ ಸೇರಿಸುವಂಥ ಪ್ರಯತ್ನ ಅಥವಾ ಆ ಜಾತಿಯಲ್ಲಿಂದ ಇಟ್ಟು ನೋಡುವಂಥ ಒಂದು ಬಹಳ ಸಂಕುಚಿತ ದೃಷ್ಟಿಕೋನ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಅವರನ್ನು ಜಾತಿಯಿಂದ ನೋಡುವಂಥದ್ದು ಎಸ್ ಸರ್ ಬಹುಶಃ ಈ ಕಾರಣಕ್ಕಾಗಿನೋ ಸಾವಿರಾರು ವರ್ಷಗಳಿಂದ ಮನೆ ಮಾಡಿಕೊಂಡಿರ್ತಕ್ಕಂಥ ಈ ಜಾತಿಯ ಏನು ಗಲೀಜೇನಿದೆ ಇದರಿಂದ ಹೊರಗೆ ಬರಬೇಕು ಅಂತ ಅನ್ನೋ ಕಾರಣಕ್ಕಾಗಿಯೇ ನನಗೆ ಸಂಪೂರ್ಣ ಶಾಂತಿ ನೆಮ್ಮದಿ ಕರುಣೆ ಮೈತ್ರಿ ಸಮಾನತೆ ಸೋದರತೆ ಹೊರಟ್ರೆ ಸರ್ ಬಹಳ ವಿಶೇಷವಾಗಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಹತ್ತೊಂಬತ್ನೂರ ಮೂವತ್ತೈದರಲ್ಲಿ ಮಹಾರಾಷ್ಟ್ರದ ಏವಲಾದಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾರೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದುವಾಗಿ ಸಾಯಲಾರೆ ಆದರೆ ಹತ್ತೊಂಬತ್ತು ನೂರ ಇದು ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ರು ಅವರು ನಾನು ಹಿಂದೂವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯೋದಿಲ್ಲ ಅಂತ ಹತ್ತೊಂಬತ್ತು ನೂರ ಐವತ್ತು ಅಕ್ಟೋಬರ್ ಹದಿನಾಲ್ಕನೇ ತಾರೀಕ ಅವರು ನಾಗ್ಪುರದಲ್ಲಿ ಈ ಆ ಪರಿವರ್ತನೆಯ ಬದಲಾವಣೆಯ ಗಾಳಿಯನ್ನ ಬೀಸುವುದ ಕಡೆ ಅವರು ಸುಮಾರು ಐದು ಲಕ್ಷ ಅನುಯಾಯಿಗಳೊಂದಿಗೆ ಆ ಧರ್ಮದ ಕಡೆ ಹೋಗ್ತಾರೆ ಅದಾದ ನಂತರ ಪತ್ರಕರ್ತರು ಕೇಳ್ತಾರ ಸರ್ ಇವತ್ತು ನೀವು ಆವಾಗಲೇ ಘೋಷಣೆ ಮಾಡಿದಂತಹ ಏನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಅದು ಈ ಧರ್ಮದಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಿ ಅದಕ್ಕೆ ನೀವತ್ತು ಧರ್ಮ ಪರಿವರ್ತನೆ ಆಗಿದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರ ಇದು ಧರ್ಮ ಪರಿವರ್ತನೆ ಅಲ್ಲ ನಾನು ನನ್ನ ಮನೆಗೆ ಹೋಗುತ್ತಿದ್ದೇನೆ ಅದು ಇವತ್ತು ಏನು ಗದ್ದಲ ಇದೆ ನನ್ನ ಮನೆಗೆ ನಾನು ಹೋಗುತ್ತೇನೆ ನಾನು ಸ್ವೀಕಾರ ಬಂದ ಈ ಸ್ಥಳ ಇದರ ಹೆಸರು ನಾಗಪೂರ್ ಇದೆ ನಾಗಪುರು ಇದು ನಾಗಪೂರು ನಾಗವಂಶಿಗಳ ಸ್ಥಳ ಇದೆ ಆ ಕಾರಣಕ್ಕಾಗಿ ಆ ಇತಿಹಾಸವನ್ನ ಈ ದೇಶದಲ್ಲಿ ಮತ್ತೊಮ್ಮೆ ಮರುಕಳಿಸಬೇಕನ್ನೋ ದೃಷ್ಟಿಯಿಂದ ಇದೇ ಸ್ಥಳವನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಮತ್ತೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇನೆ ಅಂದ್ರೆ ಏನು ಮಹಾತ್ಮ ಗೌತಮ್ ಬುದ್ಧರ ನೇತೃತ್ವದಲ್ಲಿ ನಡೆದಂತಹ ಏನು ಧಮ್ಮಕ್ಕೆ ಎರಡು ಸಾವಿರದ ಐದುನೂರ ಐವತ್ತು ವಯಸ್ಸುಗಳಾಗಿತ್ತು ವರ್ಷ ಆಗಿತ್ತು ಅದು ಇದೇ ದಿನ ಆಗಿತ್ತು ಅದಕ್ಕಾಗಿ ನಾವು ಆ ದಿನವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತು ಕೂಡ ಬಾಬಾ ಸಾಬ್ ಅಂಬೇಡ್ಕರ್ ಹೇಳ್ತಾರೆ ಹ್ಮ್ 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 ಓಕೆ ಅಂದರೆ ಇದೊಂದು ಬದುಕಿನ ಮಾರ್ಗ ಇದೆ ಸಣ್ಣ ಒಡ್ಲೆ ಬದುಕಿನತ್ತ ಹೋಗದಿಕ್ಕಿರ್ತಕ್ಕಂಥ ಒಂದು ಮಾರ್ಗ ಅನ್ಕೊಳ್ಳೋಣ ಅದಕ್ಕೆ ಬದಲಾಗಿದ್ದು ಮತಾಂತರನೂ ಅಲ್ಲ ಧಮ್ಮಾಂತರನೂ ಅಲ್ಲ ಎಸ್ ಸರ್ ಈಗ ಅವರ ಒಬ್ಬ ರಾಷ್ಟ್ರಪ್ರೇಮಿ ಅದು ಅವರ ಆದರ್ಶ ಇವತ್ತಿಗೂ ಕೂಡ ಅತ್ಯಂತ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ವಿದ್ಯಾರ್ಥಿ ಯಾರು ಅಂತ ಕೆಲವೇ ಹೆಸರುಗಳು ಬಂದಾಗ ಅಂಬೇಡ್ಕರ್ ಅವ್ರ ಹೆಸರು ಬರುತ್ತೆ ದಿನದ ಎಪ್ಪತ್ತೆರಡು ಗಂಟೆಗಳ ಕಾಲ ಕೂತು ಅಧ್ಯಯನ ಮಾಡ್ತಾ ಇದ್ದಂತ ಆಮೇಲೆ ಅಪ್ರತಿಮ ದೇಶಭಕ್ತ ಅನ್ನೋದಕ್ಕೆ ನಾನು ಮೊದಲು ಭಾರತೀಯ ನಂತರನೂ ಭಾರತೀಯ ಅವರು ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಹೊರಗಡೆನೆ ಉಳ್ಕೋಬೋದಾಗಿತ್ತು ಭಾರತಕ್ಕೆ ಬಂದು ಇವರ ಹತ್ರ ಈ ಕೀಳರ ಮೇಲೆ ಹಿಂಸೆ ಅವಮಾನಗಳಲ್ಲಿ ಬೇಯಬೇಕಾದಂಥ ಅಗತ್ಯ ಇರಲ್ಲ ಈ ನನಗನ್ಸೋದು ಒಟ್ಟು ಇವತ್ತೇನು ಜಗದ್ವಿಖ್ಯಾತಿಯನ್ನು ಪಡ್ಕೊಂಡು ವಿಶ್ವಜ್ಞಾನ ಎನ್ಸ್ಕೊಂಡ್ರು ಆ ವಿಶ್ವಸಂಸ್ಥೆ ಇವತ್ತು ಜ್ಞಾನದ ಸಂಕೇತವಾಗಿ ಅಂಬೇಡ್ಕರ್ ನೋಡುತ್ತೋ ಅದಕ್ಕೆ ಅವ್ರ ಪಟ್ಟ ಪಾಡು ಅಥವಾ ಈ ಸಮಾಜ ಕೊಟ್ಟಂಥ ಕಾರಣ ಇರ್ಬೋದು ಅಂತ ನಾನು ಅನ್ಕೊಳ್ತೀನಿ ತಮ್ಮ ಮಾತು ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಚಿಕ್ಕ ವಯಸ್ಸಿನಲ್ಲೇ ಹ್ಞೂ ಅವರ ಒಂದು ಕಾರ್ಯಕ್ರಮದಲ್ಲಿ ಪಾಸ್ ಆದ ಮೇಲೆ ಅವರಿಗೆ ಆ ಸನ್ಮಾನ ಸಮಾರಂಭದಲ್ಲಿ ಒಂದು ಏನು ಮಹಾತ್ಮ ಗೌತಮ್ ಬುದ್ಧರ ಜೀವನ ಚರಿತ್ರೆ ಪುಸ್ತಕವನ್ನು ಕೊಡುತ್ತೆ ಹ್ಞೂ ಹ್ಞೂ ಅವರು ಅವರು ಪುಸ್ತಕದ ಹವ್ಯಾಸಿ ಅವರು ಪುಸ್ತಕದ ಇರೋದ್ರಿಂದ ಏನು ಅವರೆಲ್ಲವನ್ನ ಓದ್ಕೊಂಡು ಅರ್ಗಿಸಿಕೊಳ್ಳುವಂತಹ ತಾಕತ್ತು ಶಕ್ತಿ ಅವ್ರ ಬಳಿತ್ತು ಆವಾಗ ಆ ಪುಸ್ತಕವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರು ಅದು ಕೂಡ ಅವರ ಮೇಲೆ ಪ್ರಭಾವ ಇದೆ ಅದರ ಜೊತೆಯಲ್ಲಿ ಅವರ ಮನೆ ಏನು ಸಂಸ್ಕಾರ ಇತ್ತೆಯಲ್ಲ ಅವರು ಆಗಿನ ಕಾಲ ಸಂತ ಕಬೀರ್ ಅವರ ಈ ಪಂಥದವರು ಅವರಿದ್ರು ಆ ಪ್ರಭಾವ ಕೂಡ ಅವ್ರ ಮೇಲೆ ಆಗಿತ್ತು ಇದು ಅಷ್ಟೇ ಅಲ್ಲದೇನೆ ಈ ದೇಶದ ಸ್ವತಂತ್ರದ ಸಮಯದಲ್ಲಿ ಬ್ರಿಟಿಷರ್ ಇದ್ದಾಗೇನೆ ರಾಷ್ಟ್ರಪಿತ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರ ಪ್ರಭಾವ ಕೂಡ ಅವ್ರ ಮೇಲೆ ಸಾಕಷ್ಟು ಇತ್ತು ಯಾಕಂದ್ರೆ ನನ್ನ ಜೀವನದಲ್ಲಿ ನನಗೆ ಮೂರೇ ಜನಗುರುಗಳು ಒಬ್ಬರು ಮಹಾತ್ಮ ಗೌತಂಬುದ್ರು ಸಂತ ಕಬೀರ್ ಮೂರನೇದಾಗಿ ಮಹಾತ್ಮಾ ಜ್ಯೋತಿರಾವ್ ಫುಲೆ ಎಸ್ ಸರ್ ಇದು ಒಂದು ರೀತಿ ಇವತ್ತು ಇವತ್ತಿನ ಒಂದು ಇಡೀ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಒಂದು ವಿಶೇಷವಾದಂಥ ಸ್ಥಾನ ಏನಿದೆ ಆ ಸ್ಥಾನ ನಮ್ಮ ಕೈಗೆ ಸಿಗಬೇಕು ಅಂದರೆ ಅಂಬೇಡ್ಕರ್ ಅವರನ್ನು ನಮ್ಮದಾಗಿಸ್ಕೊಳ್ಬೇಕು ಇದು ಸಮಗ್ರ ಸಮಸ್ತ ಭಾರತೀಯರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಅದಕ್ಕೆ ಅರವತ್ನಾಲ್ಕನೇ ಅವರ ಮಹಾಪರಿನಿಬ್ಬಾಣ ಒಂದು ನಿಜವಾಗ್ಲೂ ಸ್ಫೂರ್ತಿದಾಯಕವಾಗಲಿ ಪ್ರೇರಣೆ ನೀಡಲಿ ಅಂತೇಳಿ ನಾವು ಆಶಿಸ್ತಾ ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಭೀಮನಮನಗಳೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೇವೆ ಸರ್ ನಮಸ್ಕಾರ